ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನೆಲ್ಗೆ ಆತ್ಮೀಯ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರಿಗಾಗಿ ಡೆಮೋ ಅನ್ನು ಕೊಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ಒಂದು ಶಿಕ್ಷಕ ವೃತ್ತಿಗೆ ಹೋಗಲು ಪ್ರಯತ್ನ ಪಡ್ತಾ ಇರ್ತೀರಾ ಇಂಟರ್ವ್ಯೂ ಮುಗಿದು ಡೆಮೋ ಕೊಡಬೇಕು ಅನ್ನುವಂತ ಸಮಯದಲ್ಲಿ ನಿಮಗೆ ಈ ಒಂದು ವಿಡಿಯೋ ಖಂಡಿತ ಉಪಯೋಗಕ್ಕೆ ಬರುತ್ತೆ ಆಗಂತ ಎಲ್ಲ ಕೂಡ ನಾನು ನನಗೆ ಗೊತ್ತು ಅಂತಲ್ಲ ನನಗೆ ಗೊತ್ತಿರುವಂತ ಅಲ್ಪ ಸ್ವಲ್ಪ ವಿಷಯಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದೀನಿ ಸುಮಾರು 16 ವರ್ಷಗಳ ಶಿಕ್ಷಕಿ ವೃತ್ತಿಯನ್ನು ಮಾಡಿರುವಂತ ನನ್ನ ಅನುಭವದ ಕೆಲವೊಂದು ಅಂಶಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದೀನಿ ಮುಂಬರುವಂತ ಶಿಕ್ಷಕರಿಗೆ ಉಪಯೋಗ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಬನ್ನಿ ಹಾಗಾದ್ರೆ ಒಂದು ಡೆಮೋ ಅನ್ನು ಕೊಡೋದು ಹೇಗೆ ಅಂತ ನೋಡೋಣ ನಿಮ್ಮ ಇಂಟರ್ವ್ಯೂ ಮುಗಿದಿದೆ ಇನ್ನು ಡೆಮೋ ಕೊಡೋದಕ್ಕೆ ಶಾಲೆಯ ಒಂದು ಪ್ರಾನ್ಸಿಪಾಲ್ ಇರಬಹುದು ಅಥವಾ ಆಡಳಿತ ಮಂಡಳಿಯವರು ಒಂದು ಡೇಟ್ ಅನ್ನು ಫಿಕ್ಸ್ ಮಾಡ್ತಾರೆ ನಿಮಗೆ ಇಂತ ಡೇಟ್ ಅಲ್ಲಿ ಬಂದು ಒಂದು ಡೆಮೋ ಅನ್ನು ಕೊಡಿ ಅಂತ ಆ ದಿನದಂದೇ ನೀವು ನಿಮಗೆ ಬೇಕಾದಂತ ಒಂದು ಸಬ್ಜೆಕ್ಟಿನ ಪಾಠವನ್ನು ಆಯ್ಕೆ ಮಾಡ್ಕೊಳ್ಳಿ ಆ ದಿನದಂದೇ ನೀವು ಯಾವ ಒಂದು ವಿಷಯಕ್ಕೆ ಕುರಿತಂತೆ ನೀವು ಡೆಮೋ ಅನ್ನು ಕೊಡಬೇಕಾಗಿದೆ ಆ ಒಂದು ವಿಷಯವನ್ನು ನೀವು ತಿಳ್ಕೊಂಡಿರಿ ಯಾವ ಸಬ್ಜೆಕ್ಟ್ಗೆ ಯಾವ ಲೆಸನ್ಗೆ ನೀವು ಡೆಮೋ ಅನ್ನು ಕೊಡ್ತಾ ಇದ್ದೀರಿ ಅನ್ನೋದನ್ನು ಕೂಡ ನಾನು ಡಿಸೈಡ್ ಮಾಡ್ಕೊಂಡಿರಿ ಶಾಲೆಯಿಂದ ತಿಳ್ಕೊಂಡಿರಿ ನಾನು ಇಂತಹ ಒಂದು ವಿಷಯಕ್ಕೆ ಡೆಮೋ ಕೊಡ್ಬೋದಾ ಅಂತ ಆಯಿತು ಅಂತ ಹೇಳಿರ್ತಾರೆ ಅವರು ಕೂಡ ನಾನು ಅದಾದ ನಂತರ ನೀವು ಡೆಮೋ ಕೊಡೋದಕ್ಕೆ ಪ್ರಿಪರೇಷನ್ ಅನ್ನು ಸ್ಟಾರ್ಟ್ ಮಾಡ್ತೀರಾ ನೀವು ಇಂತಹ ಪಾಠ ಅಂತ ಆಯ್ಕೆ ಮಾಡ್ಕೊಂಡಾದ್ಮೇಲೆ ಕಲಿಕೋಪಕರಣಗಳನ್ನು ಸಿದ್ಧ ಮಾಡ್ಕೊಳ್ಳಿ ಅಂದರೆ ಟೀಚಿಂಗ್ ಏಡ್ಸ್ ಅನ್ನು ನೀವು ಯಾವ ಒಂದು ಪಾಠವನ್ನು ಡೆಮೋ ಕೊಡ್ತಾ ಇದ್ರೆ ಆ ಪಾಠಕ್ಕೆ ಬೇಕಾದಂತಹ ಕಲಿಕೋಪಕರಣಗಳನ್ನು ರೆಡಿ ಮಾಡ್ಕೊಳ್ಳಿ ಉದಾಹರಣೆಗೆ ಒಂದು ಚಾರ್ಟ್ ಅನ್ನು ರೆಡಿ ಮಾಡ್ಕೊಳ್ಳಿ ಪಾಠವನ್ನು ಹೈಲೈಟ್ ಮಾಡ್ತಾ ಬರೀರಿ ಹಾಗೇನೆ ಆ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಚಿತ್ರವನ್ನು ಬಿಡಿಸಿ ಪಾಠವನ್ನು ರಚನೆ ಮಾಡಿರುವಂತಹ ಕವಿಯ ಒಂದು ಭಾವಚಿತ್ರವನ್ನು ಸಂಗ್ರಹಣೆ ಮಾಡಿ ಅಥವಾ ಒಂದು ಪಾಠದಲ್ಲಿ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಅಂಶಗಳನ್ನು ಕೂಡ ನೀವು ಚಾರ್ಟಲ್ಲಿ ನೋಟ್ ಮಾಡ್ಕೊಳ್ಳಿ ಇನ್ನು ಯಾವೆಲ್ಲ ಟೀಚಿಂಗ್ ಏಡ್ಸ್ ಅನ್ನು ನೀವು ಉಪಯೋಗಿಸ್ಬೇಕು ಮುಂದೆ ಹೇಳ್ತಾ ಹೋಗ್ತೀನಿ ಬನ್ನಿ ಇನ್ನು ನೀವು ತರಗತಿಗೆ ಆ ಡೆಮೋ ದಿನ ಯಾವ ರೀತಿಯಾಗಿ ನೀವು ಎಂಟರ್ ಆಗಬೇಕು ನಿಮ್ಮ ಒಂದು ಡ್ರೆಸ್ ಸೆನ್ಸ್ ಕೂಡ ನಾನು ತುಂಬ ಡಿಸಿಪ್ಲೈನಿಂದ ಇರಬೇಕಾಗುತ್ತೆ ಆ ಒಂದು ದಿನ ನೀವು ಬಟ್ಟೆನ ನೀಟಾಗಿ ಐರನ್ ಮಾಡ್ಕೊಳ್ಳಿ ಹಾಗೆಯೇ ಒಂದಿನ ಮುಂಚೆನೇ ಬಟ್ಟೆಯೆಲ್ಲ ಕೂಡ ರೆಡಿ ಇಟ್ಕೊಳ್ಳಿ ಆ ನಾಳೆಯ ದಿನಕ್ಕೆ ನಿಮಗೆ ಏನೇನೆಲ್ಲ ಬೇಕು ಕಲಿಕೋಪಕರಣಗಳಿರಬಹುದು ಅಥವಾ ನಿಮ್ಮ ತರಗತಿಗೆ ಏನೇನೆಲ್ಲ ಅವಶ್ಯಕತೆ ಅವೆಲ್ಲವನ್ನು ಕೂಡ ನೀಟಾಗಿ ಒಂದು ಫೈಲಲ್ಲಿ ಇಟ್ಕೊಳ್ಳಿ ಹಾಗೆಯೇ ಅದನ್ನೆಲ್ಲ ಕೂಡ ಅರೇಂಜ್ ಮಾಡಿಕೊಂಡು ತರಗತಿಗೆ ಹೋಗಿ ಆಗ ನೀವು ಕ್ಲಾಸ್ಗೆ ಎಂಟರ್ ಕೊಡಬೇಕಾದ್ರೆ ತುಂಬ ಕಾನ್ಫಿಡೆಂಟ್ ಆಗಿ ಇರಿ ನೀವು ತರಗತಿಯ ಒಂದು ಒಳಗಡೆ ಹೋಗಬೇಕಾದ್ರೆ ಒಂದು ಗತ್ತನ್ನು ಇಟ್ಕೊಳ್ಳಿ ನೀವು ಕ್ಲಾಸಿನ ಒಳಗಡೆ ಹೋಗಬೇಕಾದ್ರೆ ಒಂದು ಡಿಸಿಪ್ಲಿನನ್ನು ಇಟ್ಕೊಳ್ಳಿ ಕ್ಲಾಸ್ಗೆ ಎಂಟರ್ ಆಗಬೇಕಾದ್ರೆ ಒಂದು ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳಿ ಅದಾದ ನಂತರ ನೀವು ತರಗತಿಗೆ ಎಂಟರ್ ಆದಮೇಲೆ ಪ್ರವೇಶ ಆದಮೇಲೆ ಎಲ್ಲರಿಗೂ ಕೂಡ ಶುಭೋದಯ ತಿಳಿಸಿ ಮಕ್ಕಳೆಲ್ಲರನ್ನೂ ಕೂಡ ದೃಷ್ಟಿಯಿಂದ ನೋಡ್ತಾ ನೇರ ದೃಷ್ಟಿಯಿಂದ ನೋಡ್ತಾ ಎಲ್ಲರಿಗೂ ಕೂಡ ಶುಭೋದಯಗಳನ್ನು ತಿಳಿಸಿ ಅದಾದ ನಂತರ ನಿಮ್ಮ ಪರಿಚಯವನ್ನು ಕೊಡಿ ನಿಮ್ಮ ಬಗ್ಗೆ ಸಣ್ಣ ಪರಿಚಯ ಉದಾಹರಣೆಗೆ ನನ್ನ ಹೆಸರು ನಾನು ನಿಮಗೆ ಈ ದಿನದ ಒಂದು ಪಾಠ ಈ ಪಾಠವನ್ನು ನಾನು ಈ ಒಂದು ವಿಷಯದ ಪಾಠವನ್ನು ಮಾಡ್ತಾ ಇದ್ದೀನಿ ಪಾಠದ ಹೆಸರನ್ನು ಹೇಳಬೇಡಿ ಇಂತಹ ಒಂದು ವಿಷಯ ಯಾವ ಸಬ್ಜೆಕ್ಟ್ ಇರುತ್ತೆ ಆ ಸಬ್ಜೆಕ್ಟನ್ನು ಹೇಳಿ ಅದಾದ ನಂತರ ನಿಮ್ಮ ಪರಿಚಯ ಆಯಿತು ಹಾಗೆಯೇ ನೀವು ತರಗತಿಗೆ ಪ್ರವೇಶ ಆಯಿತು ಮುಂದೆ ಏನು ಉದಾಹರಣೆಗೆ ನೀವು 10ನೇ ತರಗತಿಯ ಪಾಠ ಶಬರಿ ತಗೊಂಡಿದ್ದೀರಾ ಅಂತ ಇಟ್ಕೊಳ್ಳಿ ಶಬರಿ ಪಾಠಕ್ಕೆ ನೀವು ಯಾವ ರೀತಿಯಾಗಿ ನೀವು ಒಂದು ಇಂಟ್ರಡಕ್ಷನ್ ಅನ್ನು ಕೊಡಬೇಕಾಗುತ್ತೆ ಪಾಠದ ಹೆಸರನ್ನು ಹೇಳಬೇಡಿ ಮೊದಲಿಗೆ ಬೋರ್ಡನ್ನು ನೀಟಾಗಿ ಅಬ್ಸರ್ವ್ ಮಾಡಿ ಡೇಟನ್ನು ಬರೆದಿದ್ದಾರಾ ಬರೆದಿಲ್ಲ ಅಂದರೆ ತಪ್ಪದೇ ಡೇಟನ್ನು ಬರೀರಿ ನಿಮ್ಮ ಲೆಫ್ಟ್ ಸೈಡಲ್ಲಿ ಡೇಟನ್ನು ಬರೀರಿ ಅದಾದಮೇಲೆ ಬೋರ್ಡ್ ಮೇಲೆ ವಿಷಯ ಅಂತ ಬರೀರಿ ಆಯ್ದ ಭಾಗ ಅಥವಾ ಘಟಕ ಯಾವುದು ಅಂತ ಬರೀರಿ ಪಾಠದ ಹೆಸರನ್ನು ಬರೀಬೇಡಿ ಆಯ್ದ ಭಾಗ ಘಟಕ ಅಂತ ಬರೀರಿ ಅದಾದ ನಂತರ ಡೇಟು ಕರೆಕ್ಟಾಗಿ ಬರೆದಿರೋದನ್ನು ಚೆಕ್ ಮಾಡ್ಕೊಳ್ಳಿ ಹಾಗೆ ದಿನಾಂಕ ಚೆಕ್ ಮಾಡ್ಕೊಳ್ಳಿ ವಿಷಯ ಚೆಕ್ ಮಾಡ್ಕೊಳ್ಳಿ ಆಯ್ದ ಭಾಗ ಅಥವಾ ಘಟಕ ಯಾವುದು ಅಂತ ಚೆಕ್ ಮಾಡ್ಕೊಳ್ಳಿ ಎಲ್ಲ ಪರ್ಫೆಕ್ಟ್ ಆಗಿದೆ ಸರಿ ನಾನು ಮುಂದೆ ಇನ್ನೇನು ಮಾಡಬೇಕು ಆ ಒಂದು ಡೆಮೋ ಕ್ಲಾಸ್ಗೆ ಅಂದಾಗ
ನೀವು ಮಕ್ಕಳಿಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿ, ಪಾಠಕ್ಕೆ ಸಂಬಂಧಪಟ್ಟಂತೆ ಪೂರ್ವ ತಯಾರಿ. ಆ ಇಂಟ್ರೊಡಕ್ಷನ್ ಎಕ್ಸ್ಪ್ಲನೇಷನ್ ಏನಿರುತ್ತೆ, ಈಗ ನಾನು ಮೊದಲೇ ಹೇಳಿದಾಗೆ ಶಬರಿ ಪಾಠ ತಗೊಂಡಿದ್ರ, ಆ ಶಬರಿ ಪಾಠಕ್ಕೆ ನೀವು ಇಂಟ್ರೊಡಕ್ಷನ್ ಅನ್ನು ಯಾವ ರೀತಿಯಾಗಿ ನೀವು ಕೊಡಬಹುದು, ಆ ರೀತಿಯಾಗಿ ನೀವು ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡಿ. ಇಂಟ್ರೊಡಕ್ಷನ್ ಕೊಡಬೇಕಾದ್ರೆ ನೀವು ಮೊದಲಿಗೆ ಭಾರತದ ಎರಡು ಮಹಾನ್ ಕಾವ್ಯಗಳು ಯಾವ್ಯಾವು ಅಂತ ಕೇಳಿ. ಮಕ್ಕಳು ಖಂಡಿತ ಒಂದು ಉತ್ತರ ಕೊಡ್ತಾರೆ. ಆದರೆ ಅದಕ್ಕೆ ಮುಂಚೆ ನೀವು ಇಂಟ್ರೊಡಕ್ಷನ್ ಕೊಡೋದಕ್ಕಿಂತ ಮುಂಚೆ ಕೆಲವೊಂದು ಇನ್ಸ್ಟ್ರಕ್ಷನ್ಸನ್ನು ವಿದ್ಯಾರ್ಥಿಗಳಿಗೆ ಕೊಟ್ಬಿಡಿ. ಅದು ಏನು ಅಂದರೆ, ಕ್ಲಾಸಲ್ಲಿ ಉತ್ತರ ಗೊತ್ತಿರುವಂಥ ಮಕ್ಕಳನ್ನ ನೋಡಿ, ನಾನೀಗ ನಿಮಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ, ಆ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕೊಡಬೇಕಾದ್ರೆ ಗುಂಪಲ್ಲಿ ಉತ್ತರವನ್ನು ಕೊಡಬೇಡಿ. ನೋ ಗ್ರೂಪ್ ಆನ್ಸರ್ಸ್, ಗುಂಪಲ್ಲಿ ಉತ್ತರವನ್ನು ಕೊಡಬೇಡಿ. ಯಾರಿಗೆ ಆನ್ಸರ್ ಗೊತ್ತಿದೆ ಅವರು ಕೈಯನ್ನು ರೈಸ್ ಮಾಡಿ, ನಾನು ಪ್ರಶ್ನೆಯನ್ನು ಕೇಳ್ತೀನಿ, ನಿಂತ್ಕೊಂಡು ನೀವು ಉತ್ತರವನ್ನು ಕೊಡಬಹುದು. ಗ್ರೂಪಲ್ಲಿ ಯಾರು ಕೂಡ ಉತ್ತರ ಕೊಡೋಂಗಿಲ್ಲ. ಕ್ಲಿಯರಾಗಿ ಇನ್ಸ್ಟ್ರಕ್ಷನ್ಸನ್ನು ಕೊಡಿ ನೀವು ತರಗತಿಯಲ್ಲಿ ಮಕ್ಕಳಿಗೆ, ಇಲ್ಲಾಂದರೆ ನಿಮ್ಮ ಕ್ಲಾಸ್ ಕಂಟ್ರೋಲ್ ನಿಮ್ಮ ಒಂದು ಡೆಮೋಲೇ ಗೊತ್ತಾಗ್ಬಿಡುತ್ತೆ. ನೀವು ಕೊಡುವಂತಹ ಇನ್ಸ್ಟ್ರಕ್ಷನ್ಸಿಂದಾನೇ ಗೊತ್ತಾಗ್ಬಿಡುತ್ತೆ ಮಕ್ಕಳಿಗೆ ನೀವು ಇನ್ಸ್ಟ್ರಕ್ಷನ್ಸನ್ನು ಕ್ಲಿಯರಾಗಿ ಕೊಡ್ತಿದ್ದೀರಾ ಇಲ್ವಾ ಅನ್ನೋದು. ಆ ಕಾರಣಕ್ಕೆ ನೀವು ತರಗತಿಯಲ್ಲಿ ಮೊದಲಿಗೆ ಮಕ್ಕಳಿಗೆ ಹೇಳಿ ಗ್ರೂಪ್ ಆನ್ಸರ್ ಮಾಡಬಾರ್ದು, ಉತ್ತರ ಗೊತ್ತಿರೋರು ಕೈ ರೈಸ್ ಮಾಡಿ, ಹಾಗೆಯೇ ಏನಾದರೂ ಡೌಟ್ ಇದ್ದರೆ ನೋಟ್ ಮಾಡ್ಕೊಳ್ಳಿ, ನೋಟ್ ಮಾಡಿಕೊಂಡು ನನಗೆ ಪ್ರಶ್ನೆಯನ್ನು ಮಧ್ಯೆ ಕೇಳ್ಬೋದು. ಈ ರೀತಿಯಾಗಿ ನೀವು ಕ್ಲಿಯರ್ ಇನ್ಸ್ಟ್ರಕ್ಷನ್ಸನ್ನು ಕೊಡಿ. ಫ್ರೆಂಡ್ ಜೊತೆ ಮಾತಾಡೋದು ಆ ಥರ ನೀವು ಡೈರೆಕ್ಟ್ ಮೆನ್ಷನ್ ಮಾಡಿ ಹೇಳಿ ಇಂಥ ಇನ್ಸ್ಟ್ರಕ್ಷನ್ಸನ್ನು ನೀವು ಫಾಲೋ ಮಾಡಬೇಕು ತರಗತಿಯಲ್ಲಿ ಅಂತ. ಅದನ್ನು ಅವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ, ನಿಮ್ಮ ಕ್ಲಾಸ್ ಕಂಟ್ರೋಲಿಂಗ್ ಪವರ್ ಯಾವ ರೀತಿ ಇದೆ ಅನ್ನೋದು ಅಲ್ಲಿಗೆ ಗೊತ್ತಾಗುತ್ತೆ. ಅದಾದ ನಂತರ ಇಂಟ್ರೊಡಕ್ಷನನ್ನು ಸ್ಟಾರ್ಟ್ ಮಾಡಿ. ಉದಾಹರಣೆಗೆ ನೀವು ಶಬರಿ ಪಾಠ ತಗೊಂಡಿದ್ರ, ಶಬರಿ ಪಾಠಕ್ಕೆ ನೀವು ಇಂಟ್ರೊಡಕ್ಷನನ್ನು ಯಾವ ರೀತಿಯಾಗಿ ಕೊಡಬೇಕು, ಭಾರತದ ಎರಡು ಮಹಾನ್ ಕಾವ್ಯಗಳು ಯಾವ್ಯಾವು ಮಕ್ಕಳೇ ಅಂತ ಕೇಳಿ. ಮಕ್ಕಳು ಉತ್ತರವನ್ನು ಕೊಡ್ತಾರೆ, ರಾಮಾಯಣ ಮಹಾಭಾರತ ಅಂತ. ಹಾಗಾದರೆ ರಾಮಾಯಣದಲ್ಲಿ ಪ್ರಮುಖ ಪಾತ್ರ ಯಾವುದು? ರಾಮ. ಮಹಾಭಾರತದಲ್ಲಿ ಪ್ರಮುಖ ಪಾತ್ರ ಯಾವುದು? ಹೇಳ್ತಾರೆ ಕೌರವರು, ಪಾಂಡವರು, ಕೃಷ್ಣ, ಹೀಗೆ ಸುಮಾರು ಸ್ಥಳಗಳಿಗೆ ಭೇಟಿಯನ್ನು ಕೊಡ್ತಾರೆ. ಆದರೂ ಕೂಡ ಸೀತೆ ಇರುವಂತಹ ಜಾಗ ಅವರಿಗೆ ಗೊತ್ತಾಗಲ್ಲ. ಆ ಸಂದರ್ಭದಲ್ಲಿ ರಾಮ ಮತ್ತು ಲಕ್ಷ್ಮಣ ಒಂದು ಕಾಡಿಗೆ ಹೋಗ್ತಾರೆ. ಅಲ್ಲಿ ರಾಮನನ್ನ ನೋಡಬೇಕು ಅಂತ ಒಬ್ಬ ತಪಸ್ವಿನಿ ಕಾಯ್ತಾ ಇರ್ತಾಳೆ. ಆ ತಪಸ್ವಿನಿ ತಾನು ರಾಮನನ್ನ ನೋಡುವುದೇ ತನ್ನ ಜೀವನದ ಉದ್ದೇಶ ಅಂದ್ಕೊಂಡಿರ್ತಾಳೆ. ರಾಮನಿಗಾಗಿ ಕಾಯ್ತಾ ಇರ್ತಾಳೆ ಆ ತಪಸ್ವಿನಿ. ಆ ತಪಸ್ವಿನಿ ಇತಿಹಾಸದ ಪುಟಗಳಲ್ಲೂ ಕೂಡ ಚಿರಸ್ಥಾಯಿಯಾಗಿ ಉಳಿದು ಹೋಗಿದ್ದಾಳೆ. ಆ ತಪಸ್ವಿನಿ ಯಾರು ಅನ್ನೋ ಪ್ರಶ್ನೆಯನ್ನ ಕೇಳಿ. ತರಗತಿಯಲ್ಲಿ ಯಾರಾದರೂ ಮಕ್ಕಳು ಶಬರಿ ಅನ್ನೋ ಉತ್ತರವನ್ನು ಹೇಳಿ ಹೇಳ್ತಾರೆ, ಆ ಶಬರಿಯ ಒಂದು ಹೆಸರನ್ನ ಹೇಳಿದ ತಕ್ಷಣ, ಹೌದು ಮಕ್ಕಳೇ, ನಾವು ಇವತ್ತಿನ ದಿನ ತಿಳ್ಕೊಳ್ತಾ ಇರುವಂತಹ ಪಾಠ ಯಾವುದು ಅಂದರೆ ಅದು ಶಬರಿ. ಆ ಒಂದು ಶಬರಿಯ ಚಿತ್ರ ಇದ್ರೆ ತೋರಿಸಿ ನೀವು ಕ್ಲಾಸಲ್ಲಿ, ತರಗತಿಯಲ್ಲಿ. ಶಬರಿ ಮತ್ತು ರಾಮನ ಒಂದು ಚಿತ್ರ, ಲಕ್ಷ್ಮಣನ ಚಿತ್ರ, ರಾಮಾಯಣಕ್ಕೆ ಸಂಬಂಧಪಟ್ಟಂತೆ ನಾವು ಇಂಟರ್ನೆಟ್ಟಿಂದ ಸುಮಾರು ಒಂದು ಪಿಕ್ಚರ್ಸನ್ನು ನಾವು ತೆಗಿಬೋದು. ಆ ಒಂದು ಪಿಕ್ಚರ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಅದನ್ನೇ ನೀವು ಟೀಚಿಂಗ್ ಏಡ್ ಅಂತ ಉಪಯೋಗಿಸ್ಕೊಳ್ಳಿ. ಹೀಗೆ ನೀವು ಒಂದು ಡೆಮೋನ ಕೊಡ್ಬೋದು. ಕಡೆಯದಾಗಿ ನಿಮ್ಮ ಪಾಠ 45 ನಿಮಿಷಗಳು ನಿಮಗೆ ಒಂದು ಕಲಾವಕಾಶ ಇರುತ್ತೆ ತರಗತಿಯಲ್ಲಿ ನೀವು ಒಂದು ಡೆಮೋನ ಕೊಡೋದಕ್ಕೆ. ಕಡೆಯಲ್ಲಿ ನೀವು ಒಂದಷ್ಟು ಪುನರಾವರ್ತನೆ ಪ್ರಶ್ನೆಗಳನ್ನು ಕೇಳಿ ಮಕ್ಕಳ ಕಡೆಯಿಂದ, ಉತ್ತರವನ್ನು ಕೇಳಿ ಆ ಪಾಠ ಅವರಿಗೆ ಅರ್ಥ ಆಗಿದೆಯಾ ಇಲ್ವಾ ಅಂತ. ಅಲ್ಲಿಗೆ ನಿಮ್ಮ ಒಂದು ಡೆಮೋ ಕ್ಲಾಸ್ ಮುಗಿಯುತ್ತೆ. ಹೀಗೆ ನಾವೊಂದು ಅದ್ಭುತವಾದ ಡೆಮೋ ಕ್ಲಾಸನ್ನು ಕೊಡಬಹುದು. ಆ ಒಂದು ಡೆಮೋ ಕ್ಲಾಸನ್ನು ನೀವು ಅಟ್ರಾಕ್ಟಿವ್ ಆಗಿ ಮಾಡೋದಕ್ಕೆ ಏನೇನೆಲ್ಲ ತಯಾರಿಯನ್ನು ಮಾಡ್ಕೋಬೇಕು, ಯಾವ ರೀತಿಯಾಗಿ ನೀವು ಇಂಟರ್ವ್ಯೂಗೆ ಮತ್ತು ಡೆಮೋಗೆ ಸಿದ್ಧತೆಯನ್ನು ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಾ. ಮುಂದಿನ ವಿಡಿಯೋದಲ್ಲಿ ನಾಯ್ಸ್ ಕಂಟ್ರೋಲ್ ಯಾವ ರೀತಿ ಮಾಡೋದು ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.